ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ಅನುಟೆಕ್ ಸ್ಟಾರ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 2020-21 ಸಾಲಿನಲ್ಲಿ ಹೊಸದಾಗಿ 1ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಕೊಂಡಂತಹ ವಿದ್ಯಾರ್ಥಿಗಳನ್ನು, ಏನು ನಾವು ಫ್ರೆಶ್ ಎನ್ರೋಲ್ಮೆಂಟ್ ಅಂತ ಕರಿತೇವೆ, ಫ್ರೆಶ್ ಆಗಿ ಅಡ್ಮಿಷನ್ ಮಾಡಿಕೊಂಡಂತಹ ವಿದ್ಯಾರ್ಥಿಗಳನ್ನು ಅಥವಾ XML ಮೂಲಕ ಹೈಯರ್ ಸ್ಟ್ಯಾಂಡರ್ಡ್ಗೆ ಅಂದರೆ ಹೆಚ್ಚಿನ ತರಗತಿಗಳಿಗೆ ಅಂದರೆ 2ರಿಂದ 10ನೇ ತರಗತಿಯನ್ನು ಹೈಯರ್ ಸ್ಟ್ಯಾಂಡರ್ಡ್ ಅಂತ ನಾವು ಪರಿಗಣನೆ ಮಾಡಿದ್ರೆ ಅಂತಹ ವಿದ್ಯಾರ್ಥಿಗಳನ್ನು ಸಹ ನಾವು ಫ್ರೆಶ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಅಂತ ಕರಿತೇವೆ. ಅಂತಹ ವಿದ್ಯಾರ್ಥಿಗಳ ಎನ್ರೋಲ್ಮೆಂಟ್ ನಮ್ಮ ಶಾಲೆಯ ಸ್ಯಾಟ್ಸ್ನಲ್ಲಿ ನಮಗೆ ಅಗತ್ಯ ಇಲ್ಲ ಅಂತಂದರೆ ನಾವು ಅವರನ್ನು ಹೇಗೆ ರಿಮೂವ್ ಮಾಡಬೇಕು ಆ ಎನ್ರೋಲ್ಮೆಂಟನ್ನು ನಮ್ಮ ಸ್ಯಾಟ್ಸಿಂದ ಅನ್ನೋದನ್ನು ನೋಡೋಣ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ನಮಗೆ UKGಯಿಂದ 1ನೇ ತರಗತಿಗೆ ಅಡ್ಮಿಷನ್ ಆಗಬೇಕಾಗಿರುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ UKGಯಿಂದ ಬಂದಿರೋದಿಲ್ಲ, ನಾವು ನೇರವಾಗಿ 1ನೇ ಕ್ಲಾಸಿಗೆ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಂಡಿರ್ತೇವೆ. ಅಥವಾ ಕೆಲವೊಂದು ಸಲ ನಮ್ಮ ಸ್ಯಾಟ್ಸ್ನಲ್ಲಿ 2 ಎನ್ರೋಲ್ಮೆಂಟ್ ನಂಬರ್ ಇರುವಂಥದ್ದನ್ನು ನಾವು ಕಾಣ್ತೇವೆ. ಆ ವಿದ್ಯಾರ್ಥಿಗಳ ಎನ್ರೋಲ್ಮೆಂಟ್ ನಂಬರನ್ನು ಹೇಗೆ ರಿಮೂವ್ ಮಾಡೋದು ಅನ್ನುವಂಥದ್ದನ್ನು ನೋಡೋಣ. ಹಾಗೆ ಇಲ್ಲಿಯವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಯಾಕಂತಂದರೆ ನಾವು ಮಾಡುವಂಥ ಮುಂದಿನ ಎಲ್ಲ ಉಪಯುಕ್ತ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತವೆ. ಮೊದಲು ನೀವು www.sts.karnataka.gov.in ಲಾಗಿನ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿ, ನಂತರ ಇಲ್ಲಿ ನಿಮಗೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಹೇಳ್ಕೊಳ್ಳುತ್ತೆ, ಇದನ್ನು ಕ್ಲಿಕ್ ಮಾಡುವಂಥದ್ದು. ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಇಲ್ಲಿ ಲಾಗಿನ್ ಪೇಜ್ ಕಾಣುತ್ತೆ. ನೀವು ಲಾಗಿನ್ ಆಗಬೇಕು. ನಿಮ್ಮ ಶಾಲೆಯ ಯೂಸರ್ ನೇಮ್, ಸ್ಯಾಟ್ಸ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸಿಕೊಂಡು ಲಾಗಿನ್ ಆಗುವಂಥದ್ದು. ನೋಡಿ, ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕಾಣಬಹುದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಹೇಳಿದೆ, ಇದನ್ನು ಕ್ಲಿಕ್ ಮಾಡುವಂಥದ್ದು. ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಇಲ್ಲಿ ಸೆಕೆಂಡ್ ಆಪ್ಷನ್ ಅಡ್ಮಿಷನ್ ಡೀಟೇಲ್ ಹೇಳಿದೆ, ಇದನ್ನು ಕ್ಲಿಕ್ ಮಾಡಬೇಕು. ನೋಡಿ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಸ್ಟ್ ಆಪ್ಷನ್ ಕಾಣುತ್ತೆ, ರಿಮೂವ್ ಫ್ರೆಶ್ ಎನ್ರೋಲ್ಡ್ ಸ್ಟೂಡೆಂಟ್ಸ್ ಹೇಳಿದೆ, ಇದನ್ನು ಕ್ಲಿಕ್ ಮಾಡುವಂಥದ್ದು. ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ, ರಿಮೂವ್ ಸ್ಟೂಡೆಂಟ್ ಹೇಳಿದೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಕೆಲವೊಂದಿಷ್ಟು ಮಾಹಿತಿಗಳು, ಆ ಶಾಲೆಯ ಮಾಹಿತಿಗಳು ಡಿಫಾಲ್ಟ್ ಆಗಿ ತುಂಬಿಕೊಂಡಿರುತ್ತೆ. ಸ್ಟೇಟ್ ಆಗಿರ್ಬೋದು, ಅಥವಾ ಡಿಸ್ಟ್ರಿಕ್ಕು, ಅಥವಾ ಬ್ಲಾಕು, ಅಥವಾ ಕ್ಲಸ್ಟರು, ಅಥವಾ ಅಕಾಡೆಮಿಕ್ ಇಯರ್. ನೋಡಿ, ಅಕಾಡೆಮಿಕ್ ಇಯರು 2020-21 ಸ್ಕೂಲ್ ನೇಮ್ ಎಲ್ಲ ತುಂಬಿಕೊಂಡಿರುತ್ತೆ. ನೀವೀಗ ಸ್ಟ್ಯಾಂಡರ್ಡನ್ನು ಆಯ್ಕೆ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, 1ನೇ ಕ್ಲಾಸು. ಅದಕ್ಕಿಂತ ಮುನ್ನ ನೋಡಿ ನೀವು ಇಲ್ಲೊಂದು ನೋಟನ್ನು ಕಾಣಬಹುದು. ನೋಡಿ, ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ನೋಟ್ ಒಂದಿದೆ ನೋಡಿ, ಯು ಕ್ಯಾನ್ ರಿಮೂವ್ ಓನ್ಲಿ ನಾನ್ RTE ಅಂಡ್ ಫ್ರೆಶ್ ಎನ್ರೋಲ್ ಸ್ಟೂಡೆಂಟ್ಸ್ ಇನ್ ಕರೆಂಟ್ ಅಕಾಡೆಮಿಕ್ ಇಯರ್ ಹೇಳಿದೆ. ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಫ್ರೆಶ್ ಆಗಿ ಅಡ್ಮಿಟ್ ಆದಂತಹ ವಿದ್ಯಾರ್ಥಿಗಳ ಎನ್ರೋಲ್ ಮಾತ್ರ ನಾವು ಇಲ್ಲಿ ರಿಮೂವ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ಇನ್ನೊಂದಿದೆ ನೋಡಿ, ಫಾರ್ ಹೈಯರ್ ಸ್ಟ್ಯಾಂಡರ್ಡ್ ಯು ಕ್ಯಾನ್ ರಿಮೂವ್ ಓನ್ಲಿ ಎನ್ರೋಲ್ಡ್ ಥ್ರೂ XML ಸ್ಟೂಡೆಂಟ್ಸ್ ಇನ್ ಕರೆಂಟ್ ಅಕಾಡೆಮಿಕ್ ಇಯರ್ ಹೇಳಿದೆ. ಈ ಒಂದು ಆಪ್ಷನ್ ಇನ್ನು ಬಿಟ್ಟಿಲ್ಲ. XML ಸ್ಟೂಡೆಂಟ್ಸ್ ಆ ಒಂದು ಆಪ್ಷನ್ ಬಿಟ್ಟಾಗ ಅಲ್ಲಿಂದ ರಿಮೂವ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಫ್ರೆಶ್ ಆಗಿ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳನ್ನು ರಿಮೂವ್ ಮಾಡುವಂತಹ ಅಗತ್ಯ ಇದ್ರೆ ನೀವು ಸರ್ಚ್ ಅನ್ನೋ ಇಲ್ಲೊಂದು ಬಟನ್ ಕಾಣುತ್ತೆ, ಸರ್ಚ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಇಲ್ಲಿ ಸರ್ಚ್ ಅಂತ ಕೊಡೋದು. ಸರ್ಚ್ ಅಂತ ಕೊಟ್ಟಾಗ ನೋಡಿ ಲೀಸ್ಟ್ ಆಫ್ ಎನ್ರೋಲ್ಡ್ ಸ್ಟೂಡೆಂಟ್ ಹೇಳಿದೆ. ಇಲ್ಲಿ ನೀವು ನೋಡಬಹುದು ಆ 1ನೇ ತರಗತಿಗೆ ಫ್ರೆಶ್ ಅಡ್ಮಿಷನ್ ಮಾಡ್ಕೊಂಡಂತಹ ವಿದ್ಯಾರ್ಥಿಗಳ, ನೋಡಿ ಒಂದು ವಿದ್ಯಾರ್ಥಿ ಇದ್ದಾನೆ ಇಲ್ಲಿ. ಎನ್ರೋಲ್ಮೆಂಟ್ ನಂಬರ್ ನೋಡಬಹುದು, ನೇಮ್ ನೋಡಬಹುದು, ಹಾಗೆ ಜೆಂಡರು, ಹಾಗೆ ಡೇಟ್ ಆಫ್ ಬರ್ತ್ ಮತ್ತು ಮೊಬೈಲ್ ನಂಬರ್ ಎಲ್ಲ ಇದೆ. ಇಲ್ಲಿ ನೋಡಿ ಕೊನೆಗೆ ಒಂದಿದೆ ಆಕ್ಷನ್ ರಿಮೂವ್ ಹೇಳಿದೆ. ನಾವು ನಮಗೆ ಅಗತ್ಯ ಇದ್ರಂತೂ ಮಾಡುವಂಥದ್ದಿಲ್ಲ. ಒಂದೊಮ್ಮೆ ಈ ಒಂದು ಎನ್ರೋಲ್ಮೆಂಟ್ ನಂಬರ್ ಅಗತ್ಯ ಇಲ್ಲ ನಮ್ಮ ಒಂದು ಸ್ಯಾಟ್ಸಲ್ಲಿ ಅಂತ ಹೇಳಿದ್ರೆ, ನೀವು ಈ ರಿಮೂವ್ ಬಟನ್ ಕಾಣುತ್ತೆ, ಈ ರಿಮೂವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ, ರಿಮೂವ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಅಂತ ಕೇಳುತ್ತೆ. ಮತ್ತೆ ನೀವು ಓಕೆ ಮಾಡಿದ್ರೆ ಆ ಒಂದು ವಿದ್ಯಾರ್ಥಿ ನಿಮ್ಮ ಶಾಲೆಯ ಸ್ಯಾಟ್ಸಿಂದ ಆ ಒಂದು ಎನ್ರೋಲ್ಮೆಂಟ್ ರಿಮೂವ್ ಆಗುತ್ತೆ. ಈ ರೀತಿಯಾಗಿ ಫ್ರೆಶ್ 2020-21 ಸಾಲಿನಲ್ಲಿ ನಮ್ಮ ಶಾಲೆಗೆ ಅಡ್ಮಿಷನ್ ಆದಂಥ ವಿದ್ಯಾರ್ಥಿಗಳ ಎನ್ರೋಲ್ಮೆಂಟನ್ನು ನಾವು ರಿಮೂವ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.